ದಿ ಬಾಕ್ಸ್. ವರುಣ್ ಮತ್ತು ಸುಮಾ ಇಬ್ಬರು ದಂಪತಿಗಳು ಸೇರಿ ರಾತ್ರಿ ಊಟಕ್ಕೆ ಅಡುಗೆ ಮಾಡುತ್ತಿರುತ್ತಾರೆ. ಆದರೆ ಇವರಿಗೆ ಗೊತ್ತಿಲ್ಲ, ಇನ್ನು ಸ್ವಲ್ಪ ಹೊತ್ತಿನಲ್ಲೇ ಇವರ ಜೀವನ ನರಕಕ್ಕೆ ಬದಲಾಗಲಿದೆ ಎಂದು. ಇದ್ದಕ್ಕಿದ್ದ ಹಾಗೆ ಮನೆಯ ಬಾಗಿಲನ್ನು ಯಾರೋ ತಟ್ಟುತ್ತಾರೆ. ವರುಣ್ ಸುಮಾಳೊಂದಿಗೆ ನಾನು ಯಾರು ಎಂದು ನೋಡುತ್ತೇನೆ ಎಂದು ಹೇಳುತ್ತಾನೆ. ಅಲ್ಲಿ ಬಂದಿದ್ದವರು ಶೋನ್. ಸುಮಾ ಅವನನ್ನು ನೋಡಿ ವರುಣ್ ಜೊತೆ ನನಗೆ ಅವನನ್ನು ನೋಡಲು ಇಷ್ಟ ಇಲ್ಲ ಎಂದು ಹೇಳುತ್ತಾಳೆ. ಏಕೆಂದರೆ ಶೋನ್ ಸುಮಾಳ ಬಾಯ್ಫ್ರೆಂಡ್. ವರುಣ್ ನಾನು ಅವನ ಜೊತೆ ಮಾತಾಡ್ತೀನಿ, ನೀನು ಮನೆ ಒಳಗೆ ಹೋಗು ಎಂದು ಸುಮಾಳಿಗೆ ಹೇಳುತ್ತಾನೆ. ವಾರನ್ ಬಾಗಿಲ ಬಳಿ ಬಂದು ಶೋನ್ನನ್ನು ಮನೆ ಒಳಗೆ ಕರೆಯುತ್ತಾನೆ. ಶೋನ್ ತನ್ನ ಕೈಯಲ್ಲಿ ಒಂದು ಗಿಫ್ಟ್ ಬಾಕ್ಸ್ ತಂದಿರುತ್ತಾನೆ. ಶೋನ್ ಸುಮಾಳ ಬಗ್ಗೆ ಕೇಳುತ್ತಾನೆ. ಆದರೆ ವರುಣ್ ಅವಳು ತನ್ನ ಅಮ್ಮನ ಮನೆಗೆ ಹೋಗಿದ್ದಾಳೆ ಎನ್ನುತ್ತಾನೆ. ಶೋನ್ ವರುಣ್ ಕೈಗೆ ತಾನು ತಂದಿದ್ದ ಬಾಕ್ಸ್ ಕೊಟ್ಟು ಇದನ್ನು ನಿನಗೆ ಎಂದು ತಂದಿದ್ದೆ, ಪ್ಲೀಸ್ ಓಪನ್ ಮಾಡುತ್ತೀಯಾ ಎಂದು ಕೇಳುತ್ತಾನೆ. ವರುಣ್ ಖಂಡಿತ ಎನ್ನುತ್ತ ಬಾಕ್ಸ್ ಇಸ್ಕೊತ್ತಾನೆ. ವರುಣ್ ಬಾಕ್ಸ್ ಮೇಲಿದ್ದ ಒಂದು ಪೇಪರ್ ಓಪನ್ ಮಾಡಲು ಹೋಗುತ್ತಾನೆ. ಆದರೆ ಶೋನ್ ಅವನನ್ನು ತಡೆದು, ಲೆಟರ್ ಈಗಲೇ ಓಪನ್ ಮಾಡಬೇಡ, ಅದನ್ನು ನಾನು ಹೋದ ಮೇಲೆ ಮಾಡು, ಈಗ ಸದ್ಯಕ್ಕೆ ಬಾಕ್ಸ್ ಓಪನ್ ಮಾಡು ಸಾಕು ಎನ್ನುತ್ತಾನೆ. ವರುಣ್ ಬಾಕ್ಸ್ ಅನ್ನು ಓಪನ್ ಮಾಡುತ್ತಾನೆ. ಅದರಲ್ಲಿ ಏನೂ ಇರುವುದಿಲ್ಲ. ಆ ಬಾಕ್ಸ್ ತುಂಬಾ ವಿಚಿತ್ರವಾಗಿರುತ್ತೆ. ಅದು ಖಾಲಿ ಕೂಡ ಇರುವುದಿಲ್ಲ. ಅದನ್ನು ನೋಡಿದರೆ ಕತ್ತಲು ಕತ್ತಲಾಗಿ ಕಾಣಿಸುತ್ತದೆ. ವರುಣ್ಗೆ ಆಶ್ಚರ್ಯವಾಗುತ್ತದೆ. ಇದೇನು ಎಂದು ಶೋನ್ನನ್ನ ಕೇಳುವಷ್ಟರಲ್ಲಿ ಶೋನ್ ವರುಣ್ ಜೊತೆ ಸಾರಿ ಕೇಳುತ್ತಾ ಅಲ್ಲಿಂದ ಓಡಿ ಹೋಗುತ್ತಾನೆ. ಶೋನ್ ತನ್ನ ಕಾರಿನಲ್ಲಿ ಕುಳಿತುಕೊಳ್ಳುವವರೆಗೂ ವರುಣ್ ನನ್ನ ನೋಡುತ್ತಾ ಸಾರಿ ಕೇಳುತ್ತಿರುತ್ತಾನೆ. ನಂತರ ಅಲ್ಲಿಗೆ ಸುಮಾ ಬರುತ್ತಾಳೆ. ವರುಣ್ ಗಾಬರಿಯಿಂದ ಟಾರ್ಚ್ ಹುಡುಕುತ್ತಿರುತ್ತಾನೆ. ವರುಣ್ ಸುಮಾಳನ್ನು ಕರೆದು ಬಾಕ್ಸ್ಗೆ ಟಾರ್ಚ್ ಬಿಟ್ಟು ನೋಡುತ್ತಾನೆ. ಆದರೆ ಬಾಕ್ಸಿನ ಒಳಗೆ ಯಾವುದೇ ಬೆಳಕು ಕಾಣುವುದಿಲ್ಲ. ವರುಣ್ ತಕ್ಷಣ ಒಂದು ಪೆನ್ಸಿಲ್ ತಂದು ಬಾಕ್ಸ್ನ ಒಳಗೆ ನಿಧಾನವಾಗಿ ಬಿಡುತ್ತಾನೆ. ಆದರೆ ಪೆನ್ಸಿಲ್ ಬಾಕ್ಸ್ನ ಒಳಗೆ ಬೀಳುವುದೇ ಇಲ್ಲ. ಬಾಕ್ಸ್ಗೆ ಯಾವುದೇ ಕೊನೆ ಇರುವುದಿಲ್ಲ. ವರುಣ್ ಮಾತು ಸುಮಾಗೆ ಭಯವಾಗಲು ಶುರುವಾಗುತ್ತದೆ. ಆಗ ವರುಣ್ಗೆ ಶೋನ್ ಕೊಟ್ಟ ಲೆಟರ್ ನೆನಪಾಗುತ್ತದೆ. ವರುಣ್ ತಕ್ಷಣ ಹೋಗಿ ಲೆಟರ್ ತಂದು ಸುಮಾಳಿಗೆ ಕೊಡುತ್ತಾನೆ. ಸುಮಾ ಲೆಟರ್ ಓದಲು ಶುರು ಮಾಡುತ್ತಾಳೆ. ಅದರಲ್ಲಿ ಶೋನ್ ವರುಣ್ಗೆ, ನನ್ನನ್ನು ಕ್ಷಮಿಸು ವರುಣ್, ನನಗೆ ಬೇರೆ ದಾರಿ ಕಾಣಲಿಲ್ಲ. ನಾನು ಇದನ್ನು ಬೇರೆಯವರಿಗೆ ಕೊಡಲೇಬೇಕಿತ್ತು. ನನಗೂ ಇದರ ಬಗ್ಗೆ ಪೂರ್ತಿ ಗೊತ್ತಿಲ್ಲ. ಆದರೆ ನೆನಪಿರಲಿ, ನೀನು ಅದನ್ನು ನೋಡುವಾಗ ಅದು ಚಲಿಸುವುದಿಲ್ಲ. ನೀನು ಏನೇ ಮಾಡಿದರೂ ಅದನ್ನು ನೋಡುವುದನ್ನು ನಿಲ್ಲಿಸಬೇಡ. ಅದು ನೀನು ಬೇರೆ ಕಡೆ ನೋಡುವುದನ್ನೇ ಕಾಯುತ್ತಿರುತ್ತದೆ ಎಂದು ಬರೆದಿರುತ್ತಾನೆ. ಅಷ್ಟರಲ್ಲಿ ವರುಣ್ ಎಸೆದಿದ್ದ ಪೆನ್ಸಿಲ್ ಅವನ ಕಾಲಿನ ಬಳಿ ಬಂದು ಬೀಳುತ್ತದೆ. ವರುಣ್ ಅದನ್ನು ಎತ್ತುಕೊಂಡು ನಿಧಾನವಾಗಿ ಬಾಕ್ಸ್ ಕಡೆ ನೋಡುತ್ತಾನೆ. ಬಾಕ್ಸ್ನಲ್ಲಿ ಒಬ್ಬ ವ್ಯಕ್ತಿಯ ತಲೆ ಕಾಣಿಸುತ್ತಿರುತ್ತದೆ. ವರುಣ್ ಮತ್ತು ಸುಮಾ ಗಾಬರಿಯಿಂದ ಹಿಂದೆ ಸರಿಯುತ್ತಾರೆ. ಅವರಿಬ್ಬರಿಗೂ ಏನು ಅರ್ಥವಾಗುವುದಿಲ್ಲ. ವರುಣ್ ಅದರ ಬಳಿ ಮಾತನಾಡಲು ಪ್ರಯತ್ನ ಪಡುತ್ತಾನೆ. ಆದರೆ ಅದು ವರುಣ್ನನ್ನೇ ದಿಟ್ಟಿಸಿ ನೋಡುತ್ತಿರುತ್ತದೆ. ಆ ದೃಶ್ಯ ತುಂಬಾ ಭಯಾನಕವಾಗಿರುತ್ತದೆ. ವರುಣ್ ಶೋನ್ಗೆ ಫೋನ್ ಮಾಡಲು ಪ್ರಯತ್ನ ಪಡುತ್ತಾನೆ. ಆದರೆ ಶೋನ್ ಕಾಲ್ ಪಿಕ್ ಮಾಡುವುದಿಲ್ಲ. ವರುಣ್ ತನ್ನ ಕಾರ್ ಕೀ ತೆಗೆದು ಸುಮಾಳನ್ನು ಇಲ್ಲಿಂದ ಹೊರಟು ಹೋಗೋಣ ಬಾ ಎಂದು ಕರೆಯುತ್ತಾನೆ. ಆದರೆ ಸುಮ್ಮ ಏನು ಮಾತನಾಡದೆ ಸುಮ್ಮನಿರುತ್ತಾಳೆ. ಅರುಣ್ ಅವಳನ್ನು ಮತ್ತೆ ಜೋರಾಗಿ ಕರೆಯುತ್ತಾನೆ. ಆಗ ಸುಮಾ, ನಾವು ಇಲ್ಲಿಂದ ಹೋಗಲು ಆಗುವುದಿಲ್ಲ. ನಾವು ಇದನ್ನು ನೋಡೋದನ್ನು ನಿಲ್ಲಿಸಿದರೆ ಏನು ಆಗುತ್ತದೆ ನಮಗೆ ಗೊತ್ತಿಲ್ಲ ಎನ್ನುತ್ತಾಳೆ. ಇಬ್ಬರು ಮಾತಾಡಿಕೊಂಡು ಸ್ವಲ್ಪ ಸಮಯಕ್ಕೆ ಒಬ್ಬರನ್ನ ಒಬ್ಬರು ನೋಡುತ್ತಾರೆ. ಆಗ ಬರೀ ತಲೆ ಕಾಣುತ್ತಿದ್ದ ವ್ಯಕ್ತಿಯ ಕೈಗಳು ಮೇಲೆ ಬರುತ್ತದೆ. ಆಗ ಇಬ್ಬರಿಗೂ ಅರ್ಥವಾಗಲು ಶುರು ಆಗುತ್ತದೆ. ಎಲ್ಲಿಯವರೆಗೂ ಅವರು ಅದನ್ನು ನೋಡುತ್ತಿರುತ್ತಾರೋ ಅಲ್ಲಿಯವರೆಗೂ ಅದು ಚಲಿಸುವುದಿಲ್ಲ. ವರುಣ್ ಒಂದು ಚೇರ್ನಲ್ಲಿ ಸುಮಾಳನ್ನು ಕೂರಿಸಿ ಒಂದು ಚಾಕು ಕೈಗೆ ಕೊಟ್ಟು, ನಾನು ಶೋನ್ನನ್ನು ಹುಡುಕಿ ಇದಕ್ಕೆ ಒಂದು ಪರಿಹಾರ ತರುತ್ತೇನೆ. ಅಲ್ಲಿಯವರೆಗೂ ನೀನು ಆ ಬಾಕ್ಸ್ ಅನ್ನು ನೋಡುತ್ತಾ ಕುಳಿತಿರು ಎಂದು ಹೇಳುತ್ತಾನೆ. ಸುಮಾಳಿಗೆ ಈ ಉಪಾಯ ಇಷ್ಟ ಆಗುವುದಿಲ್ಲ. ನನ್ನನ್ನು ಒಬ್ಬಳೇ ಬಿಟ್ಟು ಹೋಗಬೇಡ ವರುಣ್ ಎಂದು ಕೇಳುತ್ತಾಳೆ. ಆದರೆ ವರುಣ್ ಅವಳಿಗೆ ಸಮಾಧಾನ ಮಾಡಿ, ಹೆದರಬೇಡ, ನಾನು ಬೇಗ ಬರುತ್ತೇನೆ ಎಂದು ಅಲ್ಲಿಂದ ಹೊರಡುತ್ತಾನೆ. ಸುಮಾ ಆ ವ್ಯಕ್ತಿಯನ್ನು ನೋಡುತ್ತಾ ಚೇರ್ ಮೇಲೆ ಕುಳಿತಿರುತ್ತಾಳೆ. ವರುಣ್ ಕಾರಿನಲ್ಲಿ ಶೋನ್ ಈ ಕಾಲ್ ಮಾಡುತ್ತಾನೆ. ಈ ಬಾರಿ ಶೋನ್ ಕಾಲ್ ಪಿಕ್ ಮಾಡುತ್ತಾನೆ. ವರುಣ್ ಶೋನ್ನ ಬಳಿ ಕೋಪದಿಂದ ಮಾತನಾಡಲು ಶುರು ಮಾಡುತ್ತಾನೆ. ಶೋನ್ ತುಂಬಾ ಭಯದಿಂದ ಇರುತ್ತಾನೆ. ಅವನ ಮಾತು ತೊದಲಾಗಿರುತ್ತದೆ. ಅದೇ ಸಮಯಕ್ಕೆ ವರುಣ್ ಶೋನ್ಗೆ ಎಲ್ಲ ವಿಷಯವನ್ನು ಮತ್ತು ಸುಮಾಳನ್ನು ಬಾಕ್ಸ್ ನೋಡಿಕೊಳ್ಳಲು ಬಿಟ್ಟಿರುವುದನ್ನು ಹೇಳುತ್ತಾನೆ. ಶೋನ್ ಗಾಬರಿಯಿಂದ, ಆ ಬಾಕ್ಸ್ ಅನ್ನು ನೀನು ನೋಡಿದರೆ ಮಾತ್ರ ಅದು ಚಲಿಸುವುದನ್ನು ನಿಲ್ಲಿಸುವುದು, ಬೇರೆಯವರು ಅದನ್ನು ನೋಡಿದರೆ ಅದು ಚಲಿಸುವುದನ್ನು ನಿಲ್ಲಿಸುವುದಿಲ್ಲ ಎಂದು ಹೇಳುತ್ತಾನೆ. ವರುಣ್ಗೆ ತಾನು ಮಾಡಿದ ತಪ್ಪು ಅರಿವಾಗಲು ಶುರುವಾಗುತ್ತದೆ.
ವರುಣ್ ತಕ್ಷಣ ಕಾರ್ ಮತ್ತೆ ಮನೆ ಕಡೆಗೆ ತಿರುಗಿಸುತ್ತಾನೆ. ಶೋನ್ ವರುಣ್ಗೆ ಮನೆಗೆ ಹೋಗಬೇಡ ಎಂದು ಕಿರುಚಲು ಶುರು ಮಾಡುತ್ತಾನೆ. ಆದರೆ ವರುಣ್ ಶೋನ್ ಕಾಲ್ ಕಟ್ ಮಾಡಿ ಕಾರ್ನ ಸ್ಪೀಡ್ ಆಗಿ ಓಡಿಸಲು ಶುರು ಮಾಡುತ್ತಾನೆ. ನೆಕ್ಸ್ಟ್ ಸೇನ್ನಲ್ಲಿ ಅವನು ಮನೆಗೆ ಬಂದಿರುತ್ತಾನೆ. ಮನೆಯ ಎಲ್ಲ ಲೈಟ್ಗಳು ಆಫ್ ಆಗಿರುತ್ತವೆ. ವರುಣ್ ನಿಧಾನವಾಗಿ ಟಾರ್ಚ್ ಹಿಡಿದು ನಡೆಯಲು ಶುರು ಮಾಡುತ್ತಾನೆ. ಅಲ್ಲಿ ಚೇರ್ ಮೇಲೆ ಅವನ ಹೆಂಡತಿ ಮತ್ತು ಬಾಕ್ಸ್ ಇಬ್ಬರೂ ಇರುವುದಿಲ್ಲ. ಟೇಬಲ್ ಪಕ್ಕದಲ್ಲಿ ವರುಣ್ ಸುಮಾಗೆ ಕೊಟ್ಟಿದ್ದ ಚಾಕು ಬಿದ್ದಿರುತ್ತದೆ. ವರುಣ್ಗೆ ಮನೆಯ ಬೇಸ್ಮೆಂಟ್ನಿಂದ ಯಾರದ್ದೋ ಶಬ್ದ ಕೇಳಿಸುತ್ತೆ. ಅವನು ಲೈಟ್ ಆನ್ ಮಾಡಿ ಸುಮಾ ಸುಮಾ ಎಂದು ಕೂಗುತ್ತಾನೆ. ಬೇಸ್ಮೆಂಟ್ನಿಂದ ಸುಮಾಳ ಧ್ವನಿಯಿಂದ ನಾನು ಇಲ್ಲೇ ಇದ್ದೇನೆ ಎಂದು ಕೂಗು ಬರುತ್ತದೆ. ಆದರೆ ಅದು ಸುಮಾ ಅಲ್ಲ. ವರುಣ್ ಟಾರ್ಚ್ನ ಬೆಳಕಿನಿಂದ ನಿಧಾನವಾಗಿ ಮೆಟ್ಟಿಲು ಇಳಿಯಲು ಶುರು ಮಾಡುತ್ತಾನೆ. ಇದ್ದಕ್ಕಿದ್ದ ಹಾಗೆ ವರುಣ್ ಹಿಂದೆಯಿಂದ ಯಾವುದೋ ಶಬ್ದವಾಗುತ್ತದೆ. ವರುಣ್ ಅದನ್ನು ಲೆಕ್ಕಿಸದೆ ಮುಂದೆ ನಡೆಯುತ್ತಾನೆ. ವರುಣ್ ರೂಮ್ ಬಾಕಿಲು ತೆಗೆದು ಟಾರ್ಚ್ ಬೆಳಕಿನಿಂದ ರೂಮಿನ ಪೂರ ನಿಧಾನವಾಗಿ ನೋಡಲು ಶುರು ಮಾಡುತ್ತಾನೆ. ವರುಣ್ ರೂಮಿನ ಲೈಟ್ ಆನ್ ಮಾಡುತ್ತಾನೆ. ವರುಣ್ಗೆ ಬಾತ್ರೂಮ್ನಲ್ಲಿ ನೀರಿನ ಶಬ್ದ ಕೇಳಿಸುತ್ತದೆ. ಅವನು ನಿಧಾನವಾಗಿ ಟಾರ್ಚ್ನ ಬೆಳಕಿನಿಂದ ನೋಡುತ್ತಾನೆ. ಮೊದಲು ಅಲ್ಲಿ ಯಾರೂ ಕಾಣುವುದಿಲ್ಲ. ಆದರೆ ಇದ್ದಕ್ಕಿದ್ದ ಹಾಗೆ ಅಲ್ಲಿ ಒಬ್ಬ ವ್ಯಕ್ತಿ ಪ್ರತ್ಯಕ್ಷವಾಗುತ್ತಾನೆ. ಅದನ್ನು ನೋಡಿದ ವರುಣ್ ಟಾರ್ಚ್ ಕೆಳಗೆ ಬಿಸಾಡಿ ಅಲ್ಲಿಂದ ಓಡಿ ಹೋಗುತ್ತಾನೆ. ವರುಣ್ ಮೆಟ್ಟಿಲ ಮೇಲೆ ಬಂದು ನಿಂತು ಅವನ ಹಿಂದೆ ನೋಡುತ್ತಾನೆ. ಅಲ್ಲಿ ಯಾರೂ ಇರುವುದಿಲ್ಲ. ಅವನು ನಿಧಾನವಾಗಿ ಮೇಲೆ ನೋಡಿದಾಗ ಮೆಟ್ಟಿಲ ಮೇಲೆ ಯಾರೋ 4 ಜನ ನಿಂತಿರುತ್ತಾರೆ. ಅವನು ಮತ್ತೆ ಬಾಕಿಲ ಕಡೆಗೆ ತಿರುಗಿ ನೋಡುತ್ತಾನೆ. ಅಲ್ಲಿ ಒಬ್ಬ ನಿಂತಿರುತ್ತಾನೆ. ಮತ್ತೆ 4 ಜನರ ಬಳಿ ತಿರುಗುವಷ್ಟರಲ್ಲಿ ಅವರು ಇನ್ನೂ ಹತ್ತಿರ ಬಂದಿರುತ್ತಾರೆ. ಅವನು ಮತ್ತೆ ಬಾಕಿಲ ಕಡೆ ತಿರುಗಿದಾಗ ವ್ಯಕ್ತಿಯ ಕೈ ಲೈಟ್ನ ಸ್ವಿಚ್ ಕಡೆ ಹೋಗಿರುತ್ತದೆ. ವರುಣ್ ಒಮ್ಮೆಲೆ ಎರಡೂ ಕಡೆ ನೋಡಲು ಆಗುತ್ತಿರುವುದಿಲ್ಲ. ಅವನು ಯಾರನ್ನು ನೋಡುವುದಿಲ್ಲವ ಅವರು ಅವನಿಗೆ ಇನ್ನೂ ಹತ್ತಿರ ಬರುತ್ತಿರುತ್ತಾರೆ. ವರುಣ್ಗೆ ಬೇರೆ ದಾರಿ ಕಾಣುವುದಿಲ್ಲ. ಅವನು ಇನ್ನೊಂದು ಕಡೆ ತಿರುಗಿದ ತಕ್ಷಣ ವ್ಯಕ್ತಿ ಲೈಟ್ ಆಫ್ ಮಾಡುತ್ತಾನೆ. ಇಲ್ಲಿಗೆ ಈ ಮೂವಿ ಮುಗಿತು ಗೆಳೆಯರೆ. ವರುಣ್ ಮತ್ತು ಅವನ ಹೆಂಡತಿ ಸುಮಾಗೆ ಏನಾಯಿತು ಎಂದು ನಮಗೆ ಕೊನೆಗೂ ತಿಳಿಯುವುದೇ ಇಲ್ಲ. ನಿಮಗೆ ಈ ಮೂವಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಮತ್ತು ಇನ್ನೂ ಇಂತಹ ಮೂವಿ ಎಕ್ಸ್ಪ್ಲನೇಷನ್ ವಿಡಿಯೋಗಳನ್ನು ನೋಡಲು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ.